ಸಿಡಬ್ಲ್ಯೂಎಂಎ ನೀರು ಬಿಡೋದಕ್ಕೆ ನಿರ್ದೇಶನ ನೀಡಿದ್ದು ಸತ್ಯ. ಅದರ ಸಲುವಾಗಿ ನಿವೃತ್ತ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದವರು ವೆಂಕಟಾಚಲಯ್ಯನವರಂಥವ್ರನ್ನ ನಮ್ಮ ಶಿವರಾಜ್ ಪಾಟೀಲರು, ರವೀಂದ್ರ ಅವರು, ಅದರಂತೆ ನಮ್ಮ ಶೆಟ್ಟಿ ಸಾಹೇಬರು, ಇವರೆಲ್ಲನೂ ಕರೆದು ಮಾತಾಡಿದ್ದೀವಿ. ವೆಂಕಟಾಚಲ ಗೌಡ್ರನ್ನ, ವೆಂಕಟಗೌಡ್ರನ್ನ ಎಲ್ಲರೂ ಕರೆದು ಮಾತನಾಡಿದ್ದೀವಿ, ಮಾರ್ಗದರ್ಶನ ತೊಗೊಂಡಿದ್ದೇವೆ. ಸರ್ಕಾರ ತಕ್ಷಣ ಆ ಸಿಡಬ್ಲ್ಯೂಎಂಎಗೆ ರಿವ್ಯೂ ಅರ್ಜಿ ಹಾಕಬೇಕು ಅಂಥೇಳಿ, ಹಾಗೂ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ನಿರ್ಣಯ ತಗೊಂಡು. ಸೆಂಟ್ರಲ್ ಲಾ ಕಮಿಷನ್ ಏಕಕಾಲಿಕ ಚುನಾವಣೆ ಮಾಡಲಿಕ್ಕೆ ಚಿಂತನೆ ಮಾಡ್ತಿದೆ, ನಿಮ್ಮಿಂದ ಸಲಹೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಏನಾದರೂ? ಏನೂ ಸ್ಪಷ್ಟವಾಗಿರ್ತಕ್ಕಂಥದ್ದು ಬರ್ತಾ ಇಲ್ಲ ಅವರಿಂದ. ಏಕಕಾಲಕ್ಕೆ ಚುನಾವಣೆ ಮಾಡೋದನ್ನೋದೇನಿದೆ, ಇದು ರಾಜಕೀಯ ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಹಾಗೂ ಪಾರ್ಲಿಮೆಂಟಿನ ಅವಧಿಯನ್ನು ಮುಂದುವರಿಸೋದಕ್ಕೆ ಮಾಡ್ತಕ್ಕಂಥ ಒಂದು ಹುನ್ನಾರ ಅಂಥೇಳಿ ಅನ್ನಿಸ್ತಾ ಇದೆ. ಅದರ ಬಗ್ಗೆ ನೀವು ಚರ್ಚೆ ಮಾಡೋದಿದ್ರೆ, ಚಿಂತನೆ ಮಾಡೋದಿದ್ರೆ, ಚುನಾವಣೆ ಬಂದಾಗ ಅದರ ಚರ್ಚೆ. 4 ವರ್ಷ ಮಲಗಿದ್ರ ಚುನಾವಣಾ ಕಮಿಷನ್ ತಕ್ಷಣ ಭಾಳ ಜಾಗೃತವಾಗಿ ಹೆಜ್ಜೆಗಳನ್ನು ಇಡಬೇಕು. ಸರ್, ಈಗ ಎಲ್ಲೂ ಮತ್ತೆ ಶಂಕರ್ ಸೂತ್ರ ಕಾಣಲಿಕ್ಕೆ ಅಥವಾ ಸಿಎಂಎಗೆ ಕನ್ವಿನ್ಸ್ ಮಾಡಲಿಕ್ಕೆ ಸರ್ಕಾರ ವಿಫಲ ಆಯಿತು ಅಂತ? ಶಂಕರ್ ಸೂತ್ರ ಮಾಡಬೇಕಾಗಿರ್ತಕ್ಕಂಥ ಏಜೆನ್ಸಿಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಮಾಡ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಎರಡೂ ರಾಜ್ಯಗಳನ್ನು ಕರಿಬೇಕು. ಇರ್ತಕ್ಕಂಥ ನಮ್ಮ ಡ್ಯಾಮ್ಗಳಲ್ಲಿಯ ವಾಸ್ತವಿಕ ನೀರಿನ ಸಂಗ್ರಹ ಹಾಗೂ ಮುಂದೆ ಯಾವ ರಾಜ್ಯಕ್ಕೆ ನೀರು ಬರ್ತದೆ ಅನ್ನೋದನ್ನು ಗಮನಿಸಿಕೊಂಡು ಒಂದು ಸಂಕಷ್ಟ ಸೂತ್ರವನ್ನು ಹೇಳಬೇಕು. ಅದನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದೇ ದೊಡ್ಡ ತೊಂದರೆ. ಅದೇ ಈ ಎಲ್ಲ ಸಮಸ್ಯೆ ಸೃಷ್ಟಿಗೆ ಕಾರಣ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.